ಹಾಯ್ ಫ್ರೆಂಡ್ಸ್, ಉಪ್ಪು ಹುಳಿ ಖಾರ ತಿನ್ನುವ ದೇಹ ಅಂದಮೇಲೆ ಸಿಟ್ಟು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಯಾಕೆಂದರೆ ಸಿಟ್ಟು, ಕೋಪ, ದುಃಖ ಹಾಗೂ ಇತರ ಎಮೋಷನ್ಗಳು ಆಗುವುದು ತುಂಬಾ ಸಹಜ. ಹಾಗಾದರೆ ಕೆಲವೊಂದು ಸ್ವಭಾವ ನಿಮ್ಮ ರಾಶಿ ನಕ್ಷತ್ರವನ್ನು ಆಧರಿಸಿ ಕೂಡ ಇರುತ್ತದೆ. ಹಾಗಾದರೆ ಜ್ಯೋತಿಷ ಪ್ರಕಾರ ತುಂಬ ಸಿಟ್ಟು ಮಾಡಿಕೊಳ್ಳುವ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಇದ್ದೇ ಇರುತ್ತದೆ. ಯಾವುದನ್ನು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹೌದು, ಮೊದಲಾಗಿ ನೋಡಿದರೆ ಮೇಷರಾಶಿ. ಮೇಷರಾಶಿಯ ಆಡಳಿತ ಗ್ರಹ ಮಂಗಳವಾಗಿದ್ದು ಈತನ ಒಂದು ಹೆಚ್ಚು ಕೋಪ ಮಾಡಿಕೊಳ್ಳುವ ಸ್ವಭಾವ ಹೊಂದಿರುತ್ತಾರೆ. ಮೊಂಡುತನ ಇವರ ಒಂದು ಸ್ವಭಾವವಾಗಿರುತ್ತದೆ. ಇವರು ಯಾವುದೇ ಅನುಮಾನವನ್ನು ಸಹಿಸುವುದಿಲ್ಲ, ತಕ್ಷಣ ಕೋಪ ಮಾಡಿಕೊಳ್ಳುತ್ತಾರೆ. ಆದರೆ ಇವರ ಒಂದು ಕೋಪ ಹೆಚ್ಚು ಸಮಯದ ತನಕ ಇರುವುದಿಲ್ಲ. ಇನ್ನು ಸಿಂಹರಾಶಿ. ಈ ರಾಶಿಯವರಿಗೆ ಉರಿಯುವ ಸೂರ್ಯನೇ ಆಡಳಿತ ಗ್ರಹ. ಈ ಒಂದು ರಾಶಿಯವರ ದೊಡ್ಡ ಸಮಸ್ಯೆ ಅಂದರೆ ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಇರುವುದಿಲ್ಲ. ಇವರ ಈಗೋ ಹರ್ಟ್ ಆದರೆ, ಇವರ ಒಂದು ಈಗೋಗೆ ಹರ್ಟ್ ಆದರೆ, ಇವರ ಅಹಂಕಾರಕ್ಕೆ ಪೆಟ್ಟು ಬಿದ್ದರೆ ತಕ್ಷಣ ಇವರು ಕೋಪ ಮಾಡಿಕೊಳ್ಳುತ್ತಾರೆ. ತಮ್ಮ ಅಸಮಾಧಾನವನ್ನು ಯಾವ ರೀತಿಯಲ್ಲಿ ತೋರಿಸಿಕೊಳ್ಳುತ್ತಾರೆ ಎನ್ನುವುದೇ ಅವರಿಗೆ ಒಂದು ಯೋಚನೆ ಆಗಿರುತ್ತದೆ. ಇನ್ನು ವೃಶ್ಚಿಕ ರಾಶಿ. ಆಡಳಿತ ಗ್ರಹ ಪ್ಲೂಟೋ ಆಗಿದ್ದು ಭಾವನೆಗಳಿಗೆ ಈ ಒಂದು ಗ್ರಹ ಹೆಸರುವಾಸಿಯಾಗಿದೆ. ಹಾಗಾಗಿ ಇಂಥವರು ಬಹಳ ಶಾಂತವಾಗಿರುತ್ತಾರೆ. ಆದರೆ ಯಾರಾದರೂ ಪ್ರಚೋದನೆ ಮಾಡಿದರೆ ಬೇಗ ಕೋಪಗೊಳ್ಳುತ್ತಾರೆ. ಹಾಗಾಗಿ ಇವರು ಯಾವುದೇ ಒಂದು ವಿಷಯವಾಗಿ ಸುಲಭವಾಗಿ ಮರೆಯುವುದಿಲ್ಲ. ಇವರ ಒಂದು ಕೋಪ ದೀರ್ಘಕಾಲದವರೆಗೆ ಉಳಿಯುತ್ತದೆ. ಇನ್ನು ವೃಷಭ ರಾಶಿ. ಶುಕ್ರ ಈ ಒಂದು ರಾಶಿಯ ಆಡಳಿತ ಗ್ರಹವಾಗಿದ್ದು ಸೌಕರ್ಯ ಹಾಗೂ ಭದ್ರತೆಗೆ ಮಹತ್ವ ನೀಡುತ್ತಾನೆ. ಹಾಗಾಗಿ ವೃಷಭ ರಾಶಿಯವರು ಹೆಚ್ಚಿನ ಸಮಯ ಶಾಂತವಾಗಿಯೇ ಇರುತ್ತಾರೆ. ಆದರೆ ಯಾರಾದರೂ ಇವರಿಗೆ ಮೋಸ ಮಾಡಲು ಪ್ರಯತ್ನಿಸಿದರೆ ತಕ್ಷಣ ಕೋಪ ಬರುತ್ತದೆ. ಹಾಗೂ ಇವರ ಕೋಪವು ಕೂಡ ಹಂತ ಹಂತವಾಗಿ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೆ ಒಮ್ಮೆಲೆ ಕೋಪಗೊಂಡು ಇವರು ತುಂಬಾ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಇನ್ನು ಮಕರ ರಾಶಿ. ಶನಿ ಈ ರಾಶಿಯ ಆಡಳಿತ ಗ್ರಹ. ಎಷ್ಟು ಜವಾಬ್ದಾರಿಗೆ ಹೆಸರುವಾಸಿಯಾಗಿರುತ್ತದೋ ಈ ರಾಶಿಯವರು ಬಹಳ ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿರುತ್ತಾರೆ. ಯಶಸ್ವಿಯಾಗಿ ಸಾಕಷ್ಟು ಪರಿಶ್ರಮ ಪಡ್ತಾ ಇರ್ತಾರೆ. ಆದರೆ ಏನಾದರೂ ಆ ಒಂದು ಪ್ರಯತ್ನದಲ್ಲಿ ವೈಫಲ್ಯ ಕಂಡರೆ ತಕ್ಷಣ ಕೋಪಗೊಳ್ಳುತ್ತಾರೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.